ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಅಲ್ಟಿಮೇಟ್ ಸ್ಮಾರ್ಟ್ಫೋನು ಐಫೋನ್ 15 Pro Max. ತುಂಬ ದಿನ ವೆಯ್ಟ್ ಮಾಡಿದ ನಂತರ ಸಕ್ಸಸ್ ಮಾಡಿದ್ದೀನಿ. ಅಷ್ಟು ಈಸಿ ಆಗಿರಲಿಲ್ಲ ಈ ಒಂದು ಫೋನ್ನ ಪರ್ಚೇಸ್ ಮಾಡೋದು. ಹೆವಿ ಅಂದರೆ ಹೆವಿ ಡಿಮ್ಯಾಂಡು, ಅದರಲ್ಲೂ ಕೂಡ ಈ ಪರ್ಟಿಕ್ಯುಲರ್ ಕಲರು ನ್ಯಾಚುರಲ್ ಟೈಟೇನಿಯಂ ಕಲರ್ ಅಂತೂ ಸಿಗ್ತಾನೆ ಇಲ್ಲ. ಕೆಲವೊಂದು ಶಾಪ್ಗಳಲ್ಲಿ 20,000-25,000 ಜಾಸ್ತಿ ಕೇಳ್ತಾ ಇದ್ದಾರೆ, MRP ಮೇಲೆ 20,000 ರೂಪಾಯಿ. ಅಂತೂ ಈ ಸ್ಮಾರ್ಟ್ಫೋನ್ ಸಿಕ್ತು, ಲಿಟ್ರಲಿ 160,000 ರೂಪಾಯಿ ಆಯಿತು. 4,000 ರೂಪಾಯಿ HDFC ಆಫರ್ ಸಿಕ್ತು. ಸೊ 156,000 ಈ ಒಂದು ಸ್ಮಾರ್ಟ್ಫೋನ್ನ ನಾನು ನನ್ನ ವೈಫಿಗೆ ಗಿಫ್ಟ್ ಮಾಡ್ತಾ ಇದ್ದೀನಿ. ಈ ಕಾರಣದಿಂದ ಅವ್ರದ್ದು ಆಪಲ್ ಕೇರ್ ಪ್ಲಸ್ಸನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ, ಅದು ಕೂಡ 21,000 ಆಗುತ್ತೆ. ಲಿಟ್ರಲಿ ಕ್ಲೋಸ್ ಟು 180,000 ರೂಪಾಯಿ. ಕಿಡ್ನಿ ಜೋಕ್ ಎಲ್ಲ ಬೇಡ, ವಿಡಿಯೋನೂ ಆಗುತ್ತೆ ಈ ಕಡೆ, ಅದನ್ನು ನನ್ನ ವೈಫಿಗೆ ಗಿಫ್ಟ್ ಕೊಟ್ಟಂಗೂ ಆಗುತ್ತೆ ಅಂದ್ಬಿಟ್ಟು ಈ ಫೋನ್ನ ಪರ್ಚೇಸ್ ಮಾಡಿದ್ದೀನಿ. ಇನ್ಮೇಲೆ ಪ್ರತಿ ವರ್ಷ ಆಗಿದ್ದಾಗಲಿ ಐಫೋನ್ 16 Max ಪ್ರತಿ ವರ್ಷ ಇನ್ಮೇಲೆ ಐಫೋನ್ನ ಪರ್ಚೇಸ್ ಮಾಡ್ತೀನಿ, ನಿಮಗೋಸ್ಕರ ರಿವ್ಯೂ ಮಾಡ್ತೀನಿ. ಐಫೋನ್ 15 ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಐಫೋನ್ 15 Pro Max ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ ಹಿಂದ್ಗಡೆ ಏನು ಸ್ಟಿಕ್ಕರ್ ಹಾಕಿದ್ದಾರೆ, ಅದ್ರ ಮೇಲ್ಗಡೆ UV ಲೈಟ್ ಬಿಟ್ಟರೆ ಆ್ಯಕ್ಚುಲಿ ನೋಡ್ತಾ ಇದ್ದಾರೆ ಐಫೋನ್ ಅಂತ ಬರೆದಿದೆ. ಕೆಲವೊಂದು QR ಕೋಡ್ ಕೊಟ್ಟಿದ್ದಾರೆ. ಸೊ ಇದು ಒರಿಜಿನಲ್ ಅಂತ ಈ ಮುಖಾಂತರ ನಾವು ತಿಳ್ಕೊಬೋದು. ಕೆಲವೊಂದು ಫೇಕ್ ಐಫೋನ್ ಫೇಕ್ ಸ್ಟಿಕ್ಕರ್ನಲ್ಲಿ ಹಾಕಿರ್ತಾರೆ, ಓಪನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ರೀಪ್ಯಾಕ್ ಮಾಡಿರ್ತಾರೆ. ಸೊ ಅದ್ರ ಅದನ್ನು ನಮಗೆ ಈ ಒಂದು ಏನು ಇನ್ಫ್ರಾರೆಡ್ ಲೈಟಿಂದ ತಿಳ್ಕೊಬೋದು. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಲಿಟ್ರಲಿ ಈ ನ್ಯಾಚುರಲ್ ಟೈಟೇನಿಯಂ ಕಲರ್ ಇರೋದ್ರಲ್ಲಿ ಬೆಸ್ಟ್ ಕಲರು, ಆಯಿತಾ? ಐಫೋನ್ 15 Pro Max ತೊಗೊಂಡ್ರೆ ಇದೇ ಕಲರ್ ತೊಗೊಳ್ಳಿ, ಅಷ್ಟು ಈಸಿ ಅಲ್ಲ. ಸದ್ಯಕ್ಕೊಂದು ಹೆವಿ ಡಿಮ್ಯಾಂಡ್ ಇರೋದ್ರಿಂದ ವೆಯ್ಟಿಂಗ್ ಟೈಮೇ 1-2 ತಿಂಗಳು ಹೇಳ್ತಾ ಇದ್ದಾರೆ. ಸೊ ಬೆಂಕಿ ಕಲರು, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇನ್ನೊಂದು ಸಣ್ಣ ಬಾಕ್ಸು, ಅದರೊಳಗಡೆ ಒಂದು ಸಿಮ್ ಜಕ್ಷನ್ ಪಿನ್ನು, ನಂತರ ಆಪಲ್ದು ಸ್ಟಿಕ್ಕರು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು ಸೇಮ್ ಐಫೋನ್ 15 ರೀತಿಯಲ್ಲೇ ಫ್ಯಾಬ್ರಿಕ್ ಮೆಟೀರಿಯಲ್ ರೀತಿ ಇರುವಂಥ ಕೇಬಲ್, ಒಂದು ಒಳ್ಳೆಯ ಕ್ವಾಲಿಟಿಯ ಕೇಬಲ್ ಅಂತೇಳಕ್ಕೆ ಇಷ್ಟಪಡ್ತೀನಿ. ಕೊನೆಗೂ ಐಫೋನಿಗೆ USB Type-C ಬಂತು. ಇದನ್ನೇ ದೊಡ್ಡ ವಿಷಯ ಅಂದ್ಬಿಟ್ಟು ಆಪಲ್ನವರು ಅವ್ರ ಲಾಂಚಿಂಗ್ ಇವೆಂಟಲ್ಲಿ 15 ನಿಮಿಷ Type-C ಬಗ್ಗೆ ಭಾಷಣ ಹೊಡೆದವ್ರೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಗಮನಿಸ್ತಾ ಇದ್ರೆ ಲಿಟ್ರಲಿ ಹೆವಿ ಪ್ರೀಮಿಯಮ್ ಲುಕ್ಕು, ಹೆವಿ ಪ್ರೀಮಿಯಮ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಲಿಟ್ರಲಿ ಪರ್ಸ್ನಲಿ ನಾನು ಲುಕ್ಕನ್ನು ನೋಡೇ ಬಿದ್ದೋದೆ, ಆಯಿತಾ? ಸಖತ್ ಬಿಲ್ಡು. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿಕೊಂಡ್ರೆ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಲಾಸ್ಟ್ ವರ್ಷ 0.5 kg ವೆಯ್ಟ್ ಇತ್ತು ಐಫೋನ್ 14 Pro Max. ಈ ವರ್ಷ ಹೆವಿ ಅಂದರೆ ಹೆವಿ ಲೈಟ್ ವೆಯ್ಟ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಕಂಪ್ಯಾರಿಟಿವ್ಲಿ 221 gram ವೆಯ್ಟ್ ಇದೆ, ಆಯಿತಾ? ಇಷ್ಟು ದೊಡ್ಡ ಸೈಜ್ನ ಫೋನಿಗೆ 221 gram ಅಂತ ಅಂದರೆ ಕಡಿಮೆನೆ. ಮತ್ತು ಹೆವಿ ತಿನ್ನಕ್ಕೆ ಕೂಡ ಇದೆ, 8.3 mm ಥಿಕ್ನೆಸ್ಸು. ಈ ವರ್ಷ ಹೊಸದೇನು ಅಂತ ಅಂದರೆ ಟೈಟೇನಿಯಂ ಫ್ರೇಮನ್ನು ಹಾಕಿದ್ದಾರೆ, ಆಯಿತಾ? Grade 5 Titanium ಅಂತ, ಆಯಿತಾ? ಬೆಂಕಿ ಬಿಲ್ಡ್ ಅಂತೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ? ಮೊನ್ನೆ ನೀವೆಲ್ಲ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ನೋಡಿರ್ತೀರ, ಐಫೋನ್ 15 Pro Max ಬ್ರೇಕ್ ಆಗ್ತಾ ಇದೆ, ಈ ರೀತಿ ಹಿಂಗೆ ಬೆಂಡ್ ಮಾಡಿದಾಗ ಹಿಂಗಡೆ ಗ್ಲಾಸ್ ಎಲ್ಲ ಒಡೆದೋಗ್ತಾ ಇದೆ ಅಂತ. ಹೌದು, ಬ್ರೇಕ್ ಮಾಡಿದ್ರೆ ಯಾವ ಫೋನ್ ಆದರೂ ಒಡೆದೋಗುತ್ತೆ, ಇದು ಕೂಡ ಒಡೆದೋದ್ರೂ ಹೋಗ್ಬೋದು. ಬಟ್ ನಾನು ಆ ಒಂದು ಟೆಸ್ಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಒಟ್ಟಿಗೆ ನನಗಂತೂ ತುಂಬ ಸಾಲಿಡ್ ಫೀಲನ್ನು ಫಸ್ಟ್ ಇಂಪ್ರೆಷನಲ್ಲಿ ಕೊಡ್ತಾ ಇದೆ. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಗ್ಲಾಸು, ಗೊರಿಲ್ಲಾ ಗ್ಲಾಸ್, ಆಯಿತಾ? ಸೊ ಆಪಲ್ನವ್ರು ಇದಕ್ಕೆ ಈ ಸಿರಾಮಿಕ್ ಗ್ಲಾಸ್ ಅಂತ ಕರೀತಾರೆ. ಸೊ ಸಿರಾಮಿಕ್ ಗ್ಲಾಸ್ ಅಂದರೆ ಏನು, ನೀವು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಏನಿದೆ ಅದೇ ಲೆವೆಲ್ಲೇ, ಅದಕ್ಕೇನು ಸ್ವಲ್ಪ 0.0% ಸ್ಟ್ರಾಂಗ್ ಇರ್ಬೋದೇನೋ, ಆಯಿತಾ? ನಿಮಗೆ ಯಾವ ಆ್ಯಂಡ್ರಾಯ್ಡ್ ಫ್ಲಾಗ್ಶಿಪ್ ತೊಗೊಂಡ್ರು ಕೂಡ ಇತ್ತೀಚೆಗೆಲ್ಲ ವಿಕ್ಟಸ್ಸೇ ಕೊಡ್ತಾ ಇದ್ದಾರೆ. ಸೊ ಅದೇ ಲೆವೆಲ್ನ ಗ್ಲಾಸ್ ನಿಮ್ಗೆ ಇದರಲ್ಲೂ ಕೂಡ ಸಿಗ್ತದೆ, ಒಟ್ಟಿಗೆ ಹೆವಿ ಸ್ಟ್ರಾಂಗ್ ಆಗಿದೆ. ಹಿಂದೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸೇಮು, ಲೈಡರ್ ಸೆನ್ಸರ್ ಇದೆ, ಫ್ಲ್ಯಾಶ್ ಇದೆ. ನಿಮಗೆ ಇದರಲ್ಲಿ ಒಂದು ಚೇಂಜ್ ಅಂತ ಅಂದರೆ ಈ ಆ್ಯಕ್ಷನ್ ಬಟನ್ನು, ಆಯಿತಾ? ಸೊ ಇದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಮುಂಚೆ ಸ್ಲೈಡರ್ ಇತ್ತಿತ್ತು, ಈಗ ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ. Type-C ಪೋರ್ಟು ಹೆವಿ ಇಂಪಾರ್ಟೆಂಟ್ ವಿಷಯ, ಮತ್ತು ಡೈನಮಿಕ್ ಐಲ್ಯಾಂಡು, ಬೆಜಲ್ ಹೆವಿ ಅಂದರೆ ಹೆವಿ ಕಡಿಮೆ ಇದೆ, ಆಯಿತಾ? ಮತ್ತು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗು ಈ ಒಂದು 15 Pro Max ನಮಗೆ ಸಿಗ್ತಾ ಇದೆ.
ಓವರ್ಆಲ್ ಡಿಸೈನ್ ಮತ್ತು ಬಿಲ್ಡ್ ಕೊಡಿ ನನಗೆ ಹೆವಿ ಅಂದರೆ ಹೆವಿ ಬಿಲ್ಡ್ ಅಂತೆಲ್ಲ ಇಷ್ಟಪಡ್ತೀನಿ. ಒಂದೇನಪ್ಪ ಅಂತ ಅಂದರೆ ಈ ಟೈಟೇನಿಯಂ ಫ್ರೇಮ್ ಏನಿದೆ ಅದ್ರ ಮೇಲ್ಗಡೆ ಸ್ವಲ್ಪ ಸ್ಮಡ್ಜಸ್ ಕಾಣುತ್ತಾ ಇತ್ತು, ಅದೊಂದು ಬೇಜಾರಾಗುವಂಥ ವಿಷಯ. ಫಿಂಗರ್ ಪ್ರಿಂಟ್ ಹಂಗೆ ಕುತ್ಕೊಳ್ಳುತ್ತೆ, ಬಟ್ ದೂರದಿಂದ ಅಷ್ಟೊಂದು ಕಾಣಲ್ಲ, ಬಟ್ ಹತ್ತಿರದಿಂದ ಕ್ಲಿಯರಾಗಿ ನೋಡಿದ್ರೆ ಈ ಟೈಟೇನಿಯಂ ಒಂದು ರೀತಿ ಫಿಂಗರ್ ಪ್ರಿಂಟ್ನ ಹೋಲ್ಡ್ ಮಾಡುತ್ತೆ, ಮತ್ತು ಹಿಂದ್ಗಡೆ ಆಪಲ್ ಲೋಗೋ ಮೇಲೂ ಕೂಡ ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ. ಅದನ್ನ ಬಿಟ್ಟರೆ ಈ ಕಡೆ ಎಲ್ಲ ಒಂಥರ ಮ್ಯಾಟ್ ಫಿನಿಶ್ ಇರೋದ್ರಿಂದ ಸ್ಮಡ್ಜಸ್ ಅಷ್ಟೊಂದು ಕಾಣೋದಿಲ್ಲ. ಪ್ರಿಫರಬಲಿ ಈ ಕಲರ್ ತೊಗೊಳ್ಳಿ, ಅಷ್ಟೊಂದು ಸ್ಮಡ್ಜಸ್ ಕಾಣಲ್ಲ. ಬೇರೆ ಕಲರ್ಗಳಲ್ಲಿ ನೀಲಿ ಕಲರ್ ಎಲ್ಲ, ಬ್ಲ್ಯಾಕ್ ಕಲರ್, ಅದರಲ್ಲಿ ಹೆವಿ ಅಂದರೆ ಹೆವಿ ಜಾಸ್ತಿ ಸ್ಮಡ್ಜಸ್ ಎಲ್ಲ ಕಾಣುತ್ತೆ ನಂಗೆ ಅನ್ನಿಸ್ದಂಗೆ. ಮತ್ತು ಇದರಲ್ಲಿ ಒಂದು ಇ ಸಿಮ್ ಸಪೋರ್ಟ್ ಇದೆ, ಒಂದು ನಾರ್ಮಲ್ ಸಿಮ್ ಹಾಕ್ಬೋದು, ಡ್ಯುಯಲ್ ಸಿಮ್ ಆಯಿತಾ, ಎಸ್ ಡಿ ಕಾರ್ಡ್ಸ್ ಆಗ್ಬೋದು ಆಬಿಯಸ್ಲಿ, ಐಫೋನಲ್ಲಿ ಕೊಡಲ್ಲ ಎಷ್ಟು, ಮತ್ತು ಹೆಡ್ಫೋನ್ ಜಾಕ್ ಯಾವುದೋ ಕಾಲದೆಲ್ಲ ತೆಗೆದುಬಿಟ್ಟಿದ್ದಾರೆ ಇವರು. ಇನ್ನು ಡಿಸ್ಪ್ಲೇ ಬಂತು ಅಂತ ಅಂದರೆ ಈ ಫೋನಲ್ಲಿ ಕ್ವಾಡ್ ಎಚ್ ಡಿ ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಒಳ್ಳೆ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ 120Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಎಲ್ ಟಿ ಪಿ ಒ ಡಿಸ್ಪ್ಲೇ. ಸೊ ಅವಶ್ಯಕತೆ ಇರೋ ಟೈಮಲ್ಲಿ 120Hz 120Hz ತನಕ ರಿಫ್ರೆಶ್ ರೇಟನ್ನು ಅದು ಆಟೋಮೆಟಿಕಾಗಿ ಚೇಂಜ್ ಮಾಡ್ಕೊಳ್ಳುತ್ತೆ. ಈ ಡಿಸ್ಪ್ಲೇ ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ ಆಯಿತಾ. ಬೆಂಕಿ ಡಿಸ್ಪ್ಲೇ ಅಂತೇಳಾಗಿ ಇಷ್ಟಪಡ್ತೀನಿ. ಟಾಪ್ ನಾಚು, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಇದಾಗಿದೆ. ಮತ್ತು 2000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಹೆವಿ ಅಂದರೆ ಹೆವಿ ಬ್ರೈಟ್ ಆಗುತ್ತೆ, ಬಿಸಿಲಿಗೆ ಹೋದರೂ ಕೂಡ ಹೆವಿ ಬ್ರೈಟಾಗಿ ಕಾಣುತ್ತೆ. ಸೊ ಸೂಪರ್ ಡಿಸ್ಪ್ಲೇ, ಕಾಂಪ್ರಮೈಸೇ ಇಲ್ಲ, ಸಖತ್ತಾಗಿದೆ. ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ರಿಫ್ರೆಶ್ ರೇಟ್ 120Hz ಇರೋದ್ರಿಂದ ಎಷ್ಟು ಸ್ಮೂತ್ ಫೀಲ್ ಕೊಡುತ್ತೆ ಅಂತಂದರೆ ಸೂಪರ್. ಇನ್ನು ಈ ಸ್ಮಾರ್ಟ್ಫೋನು 8GB 256GB 512GB 1TB ತನಕ ಕೂಡ ವೇರಿಯಂಟ್ ಇದೆ. ನಿಮಗೆ ಇಷ್ಟ ಬಂದಿದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಬೇಸ್ ವೇರಿಯಂಟು 160,000 ಆಗುತ್ತೆ. ಇದರಲ್ಲಿ ನಿಮಗೆ DDR5 RAM ಕೊಟ್ಟಿದೆ, ಅವ್ರು ಸ್ಪೆಸಿಫೈ ಮಾಡಲ್ಲ, ಒಟ್ಟಿಗೆ DDR5 RAM ಇದೆ, LPDDR5. ಮತ್ತು ಸ್ಟೋರೇಜ್ ಬಂದುಬಿಟ್ಟು NVMe ಸ್ಟೋರೇಜ್, ಆಪಲ್ನವರು UFS ಸ್ಟೋರೇಜ್ ಯೂಸ್ ಮಾಡಲ್ಲ, NVMe ಸ್ಟೋರೇಜನ್ನು ಕೊಟ್ಟೆ, ತುಂಬ ಫಾಸ್ಟಾಗಿ ರೀಡ್ ರೈಟ್ ಆಗುತ್ತೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಆಪಲ್ ಅವ್ರದ್ದು ಬಯೋನಿಕ್ A17 Pro ಚಿಪ್ ಸೆಟ್ ಇರುವಂಥದ್ದು ಆಯಿತಾ. ಇದು 3nm ಟೆಕ್ನಾಲಜಿ ಜೊತೆಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ನಾನು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಅಂತೂತ್ತುನಲ್ಲಿ ಸುಮಾರು 15 lakh ರೇಟಿಂಗನ್ನು ಕೊಡ್ತಾಯಿರುವಂಥದ್ದು. iPhone 15 ಬಯೋನಿಕ್ A16 13 lakh ರೇಟಿಂಗ್ ಕೊಡ್ತಾ ಇತ್ತು. ಸೊ ಕಂಪ್ಯಾರಿಟಿವ್ಲಿ ಬೆಂಚ್ ಮಾರ್ಕಲ್ಲಿ ಅಂಥ ಡಿಫ್ರೆನ್ಸ್ ಇಲ್ಲ ಆಯಿತಾ. 1 ವರ್ಷ ಹಳೆ ಪ್ರೊಸೆಸರ್ ಆಗಿದ್ರೂ ಕೂಡ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಆಯಿತಾ. ಬರೀ 2 lakh ಇದು ಅಂತ ಅಂದರೆ ಅಂಥ ದೊಡ್ಡ ಡಿಫ್ರೆನ್ಸ್ ಅಲ್ಲ ನನಗೆ ಅನ್ನಿಸ್ದಂಗೆ. 8 Plus Gen 2 Gen 3 ಅವೆಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ ಈ ವರ್ಷ Gen 3 ಏನಾರ ಬಂತು ಅಂತ ಅಂದರೆ 20 lakh ಹೋಗ್ಬೋದು ಬೆಂಚ್ ಮಾರ್ಕು ಆಯಿತಾ. ಅಷ್ಟು ಪರ್ಫಾರ್ಮೆನ್ಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಬಯೋನಿಕ್ A16 17 ಪ್ರೋನಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಬಟ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ. ಲಿಟ್ರಲಿ ಎಂಥ ಗೇಮನ್ನು ಬೇಕಾದರೂ ಹೆವಿ ಸ್ಮೂತಾಗಿ ಪ್ಲೇ ಮಾಡುತ್ತೆ. ಏನಕ್ಕೆ ಆಪ್ಟಿಮೈಸೇಷನ್ ಅಷ್ಟು ಚೆನ್ನಾಗಿರುತ್ತೆ. BGMI ಆ್ಯಂಡ್ರಾಯ್ಡಲ್ಲಿ ಆಡೋದಕ್ಕೂ ಐಫೋನ್ ಆಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಅಂದರೆ ಈ ಆಪಲ್ ಪ್ರಾಡಕ್ಟಲ್ಲಿ ಬರುವಂಥ ಸ್ಮೂತ್ನೆಸ್ಸು ಆ್ಯಂಡ್ರಾಯ್ಡ್ ಫ್ಲ್ಯಾಗ್ಶಿಪ್ ಫೋನಲ್ಲೂ ಬರಲ್ಲ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಆಬ್ವಿಯಸ್ಲಿ ಆ ಲೆವೆಲ್ಲಿಗೆ ಆಪ್ಟಿಮೈಸ್ ಮಾಡಿರುತ್ತೆ. ಎಲ್ಲ ಗೇಮು ಕೂಡ ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ, ಯಾವ ಅಪ್ಲಿಕೇಶನ್ ಬೇಕಾದ್ರೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇರುತ್ತೆ, ಬೆಂಕಿ. ಮತ್ತು ಕೆಲವು ಜನ ಈಟಿಂಗ್ ಇಶ್ಯೂ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದ ಹೇಳ್ತಾ ಇದ್ರು. ಹೌದು, ಕ್ಯಾಮ್ರಾನ ನೀವು ಕಂಟಿನ್ಯೂಸಿಗೆ ಯೂಸ್ ಮಾಡ್ತಿರ್ಬೇಕಾರೆ ಹೀಟ್ ಆಗುತ್ತೆ, ಕೆಲವೊಂದ್ಸಲ ಚಾರ್ಜ್ ಮಾಡಬೇಕಾದ್ರೂ ಹೀಟ್ ಆಗುತ್ತೆ. ಆಪಲ್ನವ್ರು ಅಫಿಷಿಯಲಾಗಿ ಅವರೇ ಹೇಳಿದ್ದಾರೆ, ಸೊ ನೀವು ಆ್ಯಂಡ್ರಾಯ್ಡ್ ಚಾರ್ಜರ್ನ ದಯವಿಟ್ಟು ಐಫೋನಿಗೆ ಯೂಸ್ ಮಾಡಬೇಡಿ ಅಂತ ಅಂತಾರೆ. ಬಟ್ ನಂಗೆ ಅನ್ನಿಸ್ದಂಗೆ ತೊಂದರೆ ಇಲ್ಲ ಆಯಿತಾ. ನೀವು ಕಡಿಮೆ ವ್ಯಾಟಿನ ಚಾರ್ಜರ್ನ ಹಾಕೊಂಡು ಯೂಸ್ ಮಾಡ್ತೀರೋ ಮ್ಯಾಟರ್ ಆಗಲ್ಲ. ಫಾಸ್ಟ್ ಚಾರ್ಜರ್ ಹಾಕೊಂಡು ಚಾರ್ಜ್ ಮಾಡಿದರೆ ಮೋಸ್ಟ್ಲಿ ಈಟ್ ಆಗೋ ಸಾಧ್ಯತೆ ಇರುತ್ತೆ. ನಾನು ಈಟಿಂಗ್ ಇಶ್ಯೂನ ಫೇಸ್ ಮಾಡಿಲ್ಲ, ನಾನು ಫಾಸ್ಟ್ ಚಾರ್ಜರ್ನ ಹಾಕಿದೆ, ಬಟ್ ನನಗೆ ಅಷ್ಟೊಂದು ಈಟ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಮೋಸ್ಟ್ಲಿ ಚಾರ್ಜ್ ಹಾಕೊಂಡು ಯೂಸ್ ಮಾಡಿದ್ರೆ ಈ ಪರ್ಫಾರ್ಮೆನ್ಸ್ ಟಾಸ್ಕ್ ಮಾಡಿದ್ರೆ ನನಗೆ ಅನ್ನಿಸ್ದಂಗೆ ಹೀಟ್ ಆಗಬಹುದು. ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಹೀಟ್ ಆಗ್ತಾಯಿದೆ ಅಂತ ಅನ್ನಿಸ್ತು ನನಗೆ. ಅದು ಬಿಟ್ಟು ಬೆಂಚ್ ಮಾರ್ಕ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಹೀಟ್ ಆಗಿದೆ ಅಂತ ಅನ್ನಿಸ್ತು, ಬಿಟ್ಟರೆ ಹೆವಿ ಹೀಟ್ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ಲಿಲ್ಲ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಬ್ಯಾಂಕಿ ಕ್ಯಾಮ್ರಾ ಗುರು, ಇನ್ನೇನು ನಾನು ಚೆಕ್ ಮಾಡ್ದಂಗೆ ಹೆಂಗೆ ತೆಗೆಯೋದು ಗೊತ್ತಾ? ನೀವು ಮುಖನೂ ತೊಳೆದಿಲ್ಲ ಅಂದರೂ ಕೂಡ ಮುಖ ತೊಳೆದಿರೋತ್ತ ತೆಗೆಯುತ್ತೆ ಫೋಟೋನ. ಸಕ್ಕತ್ತಾಗಿದೆ ಗುರು, ಈ ಲೆವೆಲ್ಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬೆಂಕಿ ಆ ಫೋಟೋ ನೋಡಿದ ತಕ್ಷಣ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ. ಓ ಬಿಡುಗುರು, ಇಷ್ಟು ಕೊಟ್ಟರೂ ಸಮಾಧಾನ ಆಯಿತು, ಆ ಲೆವೆಲ್ ಫೋಟೋ ತೆಗೆಯುತ್ತೆ. ಐಫೋನಲ್ಲಿ ಕ್ಯಾಮ್ರಾ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ DSLR ಲೆವೆಲ್ಲಿಗೆ ನೀವು ಬೇಕಾದ್ರೆ ಕಂಪೇರ್ ಮಾಡ್ಬೋದು ಆಯಿತಾ. ಆ ಲೆವೆಲ್ಗಿದೆ. ರೇರಲ್ಲಿ 3 ಕ್ಯಾಮ್ರಾ ಇದೆ, ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 48 MP ಮೈನ್ ಸೆನ್ಸಾರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥದ್ದು. ಫೋಕಸ್ ಒಂದು ಸಖತ್ತಾಗಿ ಮಾಡುತ್ತೆ ಆಯಿತಾ. ಸೊ ವೀಡಿಯೋಸ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ವೀಡಿಯೋಸು ಅಷ್ಟೇ ಫೋಟೋಸು ಅಷ್ಟೇ ಸಖತ್ತಾಗಿ ಫೋಕಸ್ ಮಾಡುತ್ತೆ. ಕ್ಲಾರಿಟಿ ಮಾತ್ರ
ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವ್ರೇನು ಮಾಡ್ತಾರೆ ಅಂತ ಅಂದರೆ, ಇದು 48 MP ಆಗಿರೋದ್ರಿಂದ 1X ಮತ್ತು 2X ಎರಡನ್ನೂ ಕೂಡ ಈ ಮೈನ್ ಸೆನ್ಸಾರೇ ತೆಗೆಯುತ್ತೆ. 1X ನಾರ್ಮಲ್ಲು, 2X ಏನು ಮಾಡುತ್ತೆ ಅಂದರೆ ಡಿಜಿಟಲಿ ಝೂಮ್ ಮಾಡುತ್ತೆ, ಅದೇ 2X ಅಂತ ತೋರಿಸ್ತಾರೆ. ಅದನ್ನು ಬಿಟ್ಟರೆ ಇನ್ನೊಂದು 12 MP ಎಂದು ಪೆರಿಸ್ಕೋಪಿಕ್ ಲೆನ್ಸ್ ಆ್ಯಡ್ ಮಾಡಿದ್ದಾರೆ ಈ ಸಲ. 5X ಆಪ್ಟಿಕಲ್ ಝೂಮನ್ನು ಮಾಡುತ್ತಾ ಇದ್ದ, ಸೂಪರ್ ಆಗಿದೆ ಪೋರ್ಟ್ರೇಟ್, ಅದರೊಳಂತೂ ಇನ್ನೂ ಸಖತ್ತಾಗಿ ಬರುತ್ತೆ. ಸೊ ತೋರಿಸ್ತಾ ಇದ್ದೀನಿ ಕೆಲವೊಂದು ಝೂಮ್ ಫೋಟೋಸ್ಗಳನ್ನು, ಝೂಮ್ ಮಾಡಿ ತೆಗೆದಿರುವಂಥ ಕೆಲವೊಂದು ಫೋಟೋಸ್ಗಳನ್ನ, ಸೂಪರ್ ಆಗಿದೆ. ಮತ್ತು ಇನ್ನೊಂದು 12 MP ಇಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, 0.5X ವೈಡ್ ಆಗುತ್ತೆ, ತುಂಬ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಿಲ್ಲ ನಿಮಗೆ ಮೈನ್ ಸೆನ್ಸಾರ್ನಲ್ಲಿ, ಮತ್ತು ಈ ಪೆರಿಸ್ಕೋಪಿಕ್ ಲೆನ್ಸಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಾ ಇದೆ. ನಾನು ಚೆಕ್ ಮಾಡಿದಂಗೆ ಪೋರ್ಟ್ರೇಟ್ ಶಾಟ್ ಅಂತೂ ಬೆಂಕಿ ಬರುತ್ತಾ ಇದೆ, ಎಡ್ಜ್ ಡಿಟೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ಲು, DSLRಲ್ಲಿ ತೆಗೆದಿರೋ ರೀತಿ ಬರುತ್ತೆ, ಮತ್ತು ಆಬ್ಜೆಕ್ಟ್ ಡಿಟೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ಪೆಟ್ಸನ್ನೆಲ್ಲ ಅದೇ ಆಟೋಮೆಟಿಕ್ ಡಿಟೆಕ್ಟ್ ಮಾಡ್ಕೊಂಬಿಡುತ್ತೆ, ಯಾವ ಬ್ರೀಡ್ ಅಂತಲೂ ಕೂಡ ಡಿಟೆಕ್ಟ್ ಮಾಡ್ಕೊಂಬಿಡುತ್ತಾ ಇದೆ. ಸಖತ್ತಾಗಿ ಕಲರ್ಸನ್ನು ಆಪ್ಟಿಮೈಸ್ ಮಾಡುತ್ತೆ, ಪ್ರೋಸೆಸ್ ತುಂಬ ಚೆನ್ನಾಗಿ ಮಾಡುತ್ತಾ ಇದೆ. ಮತ್ತು ಇದರಲ್ಲಿ ನೀವು ಪೋರ್ಟ್ರೇಟ್ ಮೋಡಿಗೆ ಹೋದ್ರಿ ಅಂತಂದರೆ ಸ್ವಲ್ಪ ಝೂಮ್ ಆಗುತ್ತೆ, ಸೊ ಪೋರ್ಟ್ರೇಟ್ ಮೋಡಿಗೆ ಹೋದರೆ 2X ತೊಗೊಳುತ್ತೆ, ಅಂದರೆ ಮೈನ್ ಸೆನ್ಸಾರ್ನಲ್ಲೇ. ಬ್ಯಾಕ್ಗ್ರೌಂಡ್ ಸಖತ್ತಾಗಿ ಬ್ಲರ್ ಆಗುತ್ತೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಸಿನಿಮ್ಯಾಟಿಕ್ ವಿಡಿಯೋ ಮೋಡ್ ಸಹ ಇರುವಂಥದ್ದು, ಅದು ತುಂಬ ವೈಡಾಗಿ ಶೂಟ್ ಮಾಡ್ಕೊಳ್ಳುತ್ತೆ, ಕಲರ್ಸ್ ಎಲ್ಲ ವಿಚಿತ್ರವಾಗಿರುತ್ತೆ, ಪ್ರೋರೆಸ್ ಫಾರ್ಮೆಟ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು ಆಯಿತಾ. ಸೊ ಇನ್ನೊಂದೇನಪ್ಪ ಅಂತ ಅಂದರೆ, ನೀವು ವೀಡಿಯೋಸನ್ನೆಲ್ಲ ನೀವು ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ ಹಾಕ್ಕೊಂಡು ಡೈರೆಕ್ಟಾಗಿ ಒಂದು ಹಾರ್ಡ್ ಡ್ರೈವ್ಗೆ ರೆಕಾರ್ಡ್ ಮಾಡ್ಕೊಬೋದು, ಇನ್ನೊಂದು ಫೀಚರು USB Type-C ಕೊಟ್ಟ ಮೇಲೆ. ಸೊ ಸೂಪರ್ ಆಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಈ ಫೋನಲ್ಲಿ 12 MP ಫ್ರಂಟ್ ಕ್ಯಾಮ್ರಾ ಇದೆ, ಕ್ಲಾರಿಟಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟ್ ಕ್ಯಾಮ್ರಾಗೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹಾಕಿದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟು, ತುಂಬ ಸ್ಟೇಬಲ್ ಶಾಟ್ಸು ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡರಲ್ಲೂ ಕೂಡ ಬರುತ್ತೆ. ಕ್ಲಾರಿಟಿ ಫ್ರಂಟ್ ಕ್ಯಾಮ್ರಾದು ಸಖತ್ತಾಗಿದೆ ಗುರು, ಮೆಜಾರಿಟಿ ಜನಕ್ಕೆ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗದೇ ಇರಬಹುದು. ಏನಕ್ಕೆ ಅಂದರೆ ತುಂಬ ನ್ಯಾಚುರಲಾಗಿ ಫೋಟೋ ತೆಗೆಯುತ್ತೆ. ಮುಖ ನೀವು ಬೇಕು ಅಂತ ಅಂದರೆ ಮೇಕಪ್ ಹಾಕಿರೋ ರೀತಿಯಲ್ಲೂ ಮಾಡಿ ತಕ್ಕೊಬೋದು. ಕೆಲವು ಜನಕ್ಕೆ ಈ ಫ್ರಂಟ್ ಕ್ಯಾಮ್ರಾ ಆ್ಯಪಲ್ನಲ್ಲಿ ಇಷ್ಟ ಆಗಲ್ಲ, ರೀಸನ್ ನೀವೇ ಕಾಮೆಂಟ್ ಮಾಡಿ ಏನಕ್ಕೆ ಅಂತ. ಅಂದರೆ ಮುಖದಲ್ಲಿ ಏನಿದೆ ಹಂಗೆ ತೋರಿಸುತ್ತೆ ಕೆಲವೊಂದು, ಸೊ ಅದರಿಂದ ಕೆಲವು ಜನಕ್ಕೆ ಅದು ಇಷ್ಟ ಆಗಲ್ಲ. ಒಟ್ಟಿಗೆ ತುಂಬ ನ್ಯಾಚುರಲ್ ಆಗಿದೆ, ಬೆಂಕಿ ಕ್ಲಾರಿಟಿ ಡೀಟೇಲ್ಸ್ ಎಷ್ಟು ಬರೋದು ಗೊತ್ತಾ ಫ್ರಂಟ್ ಕ್ಯಾಮ್ರಾದಲ್ಲಿ, ಸಖತ್ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ವಿಡಿಯೋಗ್ರಫಿ ಆಗಲೇ ಹೇಳ್ತಾ ಇದ್ದೆ, ನೀವು ಪ್ರೋರೆಸ್ ಫಾರ್ಮೆಟಲ್ಲಿ ಸಿನಿಮ್ಯಾಟಿಕ್ ವಿಡಿಯೋ ಬೇಕಾದ್ರೂ ತೆಗಿಬೋದು. 4K ರೆಕಾರ್ಡಿಂಗು ನಿಮಗೆ ಸ್ಲೋ ಮೋಷನ್ ಇದೆ, ಪ್ರತಿಯೊಂದು ಕೂಡ ಇದೆ. ವಿಡಿಯೋಗೆ ಬೆಂಕಿ ಕ್ಯಾಮ್ರಾ ಅಂತೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನ್ದು ಸಖತ್ತಾಗಿ ವಿಡಿಯೋ ತೆಗೆಯುತ್ತೆ, ಆಟೋ ಫೋಕಸ್ಸು ಬೆಂಕಿ ಇದೆ. ಇದರಲ್ಲಿ ನಿಮಗೆ ಲೈಡಾರ್ ಸೆನ್ಸಾರ್ ಇದೆ, ಸೊ ಡೆಪ್ತನ್ನು ಅದೇ ಇದು ಮಾಡಿಬಿಡುತ್ತೆ ಕರೆಕ್ಟಾಗಿ, ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಡಿಟೆಕ್ಷನ್ನು ಈ ಲೈಡಾರಲ್ಲೇ ಮಾಡಿಬಿಡುತ್ತೆ. ಹೆವಿ ಇಂಪ್ರೆಸಿವ್ ಕ್ಯಾಮ್ರಾ ಅಂತೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಇಷ್ಟ ಆಯಿತು ನನಗೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ, ಇದರಲ್ಲಿ ಆಬ್ವಿಯಸ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ, ಫೇಸ್ ಅನ್ಲಾಕ್ ಇದೆ. ಫೇಸ್ ಅನ್ಲಾಕು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಇರಿಟೇಟಿಂಗ್ ವಿಷಯ, ಪ್ರತಿ ಸಲ ಹಿಂಗೆ ಸ್ಲೈಡ್ ಮಾಡಬೇಕು. ಆ್ಯಂಡ್ರಾಯ್ಡ್ ಯೂಸರ್ಸ್ಗಳಿಗೆ ಮೋಸ್ಟ್ ಸ್ವಿಚ್ ಮಾಡಿದಾಗ ಇರಿಟೇಟಿಂಗ್ ಪಾರ್ಟ್ ಇದೆ ಅಂತ ಕಾಣುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ, ಆಪಲ್ನವ್ರು ಎಕ್ಸಾಕ್ಟ್ಲಿ ಎಷ್ಟು MAH ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತೆಲ್ಲೂ ಸ್ಪೆಸಿಫೈ ಮಾಡಲ್ಲ, ಬಟ್ ಥರ್ಡ್ ಪಾರ್ಟಿಗಳಿಂದ ಗೊತ್ತಾಗಿರೋ ಪ್ರಕಾರ ಈ ಸ್ಮಾರ್ಟ್ಫೋನಲ್ಲಿ 4441 MAH ಕೆಪಾಸಿಟಿಯ ಬ್ಯಾಟ್ರಿ ಇದೆ, ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಆಬ್ವಿಯಸ್ಲಿ ಅವ್ರು ಕೊಟ್ಟಿಲ್ಲ. ಆದರೆ ಈ ಸ್ಮಾರ್ಟ್ಫೋನು 25 W ಫಾಸ್ಟ್ ಚಾರ್ಜ್ ಆಗುತ್ತೆ ಅಂದರೆ, 25 W ಅಂತ ಒಬ್ಬರು ಅಂತಾರೆ, 27 W ಅಂತ ಒಬ್ಬರು ಅಂತಾರೆ. ಒಟ್ಟಿಗೆ 30 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತೆ. ಆಪಲ್ ಲೆವೆಲಿಗೆ ಫಾಸ್ಟ್ ಚಾರ್ಜಿಂಗ್, ಆ್ಯಂಡ್ರಾಯ್ಡ್ ಫೋನಲ್ಲಿ 10-15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗಿಬಿಡ್ತವೆ ಕೆಲವೊಂದು. ಇದು 1 ಗಂಟೆಯಲ್ಲಿ, ಕ್ಲೋಸ್ ಟು 1 ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ, ಅವ್ರದ್ದು ಮ್ಯಾಕ್ಸ್ ಎಫ್ ಚಾರ್ಜರ್ನಲ್ಲಿ 15 W ನೀವು ಚಾರ್ಜನ್ನು ಮಾಡಬಹುದು. ಮತ್ತು ರಿವರ್ಸ್ ವೈರ್ಡ್ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಈ ಸಲ. ಅಂದರೆ ಬೇರೆ ಫೋನ್ಗಳಿಗೆ ಈ ಫೋನಿಂದ ಚಾರ್ಜ್ ಮಾಡ್ಬೋದು, ಅಥವಾ ಬೇರೆ ಫೋನಿಂದ ಈ ಫೋನನ್ನು ವೈರ್ ಮುಖಾಂತರ ಚಾರ್ಜ್ ಮಾಡ್ಬೋದು. ಯಾವುದರಲ್ಲಿ ಜಾಸ್ತಿ ಇರುತ್ತೋ ಅದರಿಂದ ಕಡಿಮೆ ಇರೋ ಫೋನಿಗೆ ಚಾರ್ಜ್ ಆಗುತ್ತೆ. ಸೊ ಆ ರೀತಿ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ, ಬಾಟಮ್ ಫೈರಿಂಗ್ ಹೊಂದಿದೆ, ಇನ್ನೊಂದು ERP ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಬೆಂಕಿ ಇದೆ ಸ್ಪೀಕರ್, ಆಪಲ್ ಅವರು ಅದರಲ್ಲಿ ಕಾಂಪ್ರಮೈಸನ್ನು ಮಾಡಲ್ಲ. ಇನ್ನು ಆ್ಯಕ್ಷನ್ ಬಟನ್ನಿಗೆ ಬಂತು ಅಂತ ಅಂದರೆ, ಕಳೆದ ವರ್ಷ ಎಲ್ಲ ಸ್ಲೈಡರ್ ಕೊಟ್ಟಿದ್ರು, ಈ ವರ್ಷ ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾರೆ. ಈ ಆ್ಯಕ್ಷನ್ ಬಟನ್ನು ನಮಗೆ ಇಷ್ಟ ಬಂದಂಥ ಒಂದು ಅಪ್ಲಿಕೇಶನ್ ಓಪನ್ ಆಗೋ ರೀತಿ, ಇಷ್ಟ ಬಂದಂಥ ಒಂದು ಫೀಚರ್ ಆನ್ ಆಗೋ ರೀತಿ ನಾವು ಕಸ್ಟಮೈಸ್ ಮಾಡ್ಕೊಬೋದು. ನಾನೀಗ ಸದ್ಯಕ್ಕೆ ಕ್ಯಾಮ್ರಾ ಆನ್ ಆಗೋ ರೀತಿ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಲಾಂಗ್ ಪ್ರೆಸ್ ಮಾಡಿದೆ ಅಂದರೆ ನೋಡ್ತಾ ಇದ್ದೀರಾ, ಪಟ್ ಅಂತ ಕ್ಯಾಮ್ರಾ ಆನ್ ಆಯಿತು. ಇದನ್ನು ನೀವು ಬೇಕಾದರೆ ಫ್ಲ್ಯಾಶ್ ಆನ್ ಆಗೋ ರೀತಿ, ಅಥವಾ ಮ್ಯೂಟ್ ಆಗೋ ರೀತಿ, ಆಟೋಮೆಟಿಕ್ ವಾಯ್ಸ್ ರೆಕಾರ್ಡ್ ಆಗೋ ರೀತಿ ನಿಮ್ಗೆ ಇಷ್ಟ ಬಂದಿದ್ದಕ್ಕೆ ಕಸ್ಟಮೈಸ್ ಮಾಡ್ಕೊಬೋದು. ಬೆಂಕಿ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ನೋಡ್ತಾ ಇರಿ, ಈ ಫೀಚರು ಎಲ್ಲ ಆ್ಯಂಡ್ರಾಯ್ಡ್ ಫೋನಿಗೆ 100% ಬರುತ್ತೆ. ಆಲ್ರೆಡಿ ಡೈನಾಮಿಕ್ ಐಲ್ಯಾಂಡ್ನ ಎಲ್ಲರೂ ಕಲಿತವ್ರೆ. ಈ ಆ್ಯಕ್ಷನ್ ಬಟನ್ ಕೆಲವೇ ಕೆಲವು ದಿನ ಎಲ್ಲ ಫೋನ್ಗಳಿಗೆ ಬರೋ ಸಾಧ್ಯತೆ ಇರುತ್ತೆ. ಮೋಸ್ಟ್ಲಿ
ಪವರ್ ಬಟನ್ಗೆ ಏನಾದರೂ ಮಾಡಿಬಿಟ್ಟು ಇದನ್ನು ಕಸ್ಟಮೈಸ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಆ್ಯಂಡ್ರಾಯ್ಡ್ನವರು. ಕಾದು ನೋಡೋಣ, ನಾನಂತೂ ಹೆವಿ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ರಾಯ್ಡ್ ಅವ್ರು ಏನು ಮಾಡ್ತಾರೆ ಅಂತ. ಇನ್ನು ಇದರಲ್ಲಿ ನಮಗೆ iOS 17 ಸಿಗ್ತಾ ಇರುವಂಥದ್ದು ಆಯಿತಾ, ಲೇಟೆಸ್ಟ್ ಆಪಲ್ದು OS. ಇದರಲ್ಲಿ ಅಡಿಷ್ನಲ್ ಏನೋ ಫೀಚರ್ ಬಂದಿದೆ, ಲಾಸ್ಟ್ ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ, ಕಾಂಟ್ಯಾಕ್ಟ್ ಶೇರಿಂಗ್ ಫೀಚರು. ಸೊ ಈ ರೀತಿಯೆಲ್ಲ ಬಂದಿದೆ, ತುಂಬ ಸ್ಮೂತಾಗಿದೆ. ಬಟ್ ಒಂದಲ್ಲ ಒಂದು ಸಣ್ಣ ಬಗ್ ನಮಗೆ iOS ಸಿಕ್ಕೇ ಸಿಗುತ್ತೆ, ಸಣ್ಣ ಸಣ್ಣದು ಆಯಿತಾ. ನನಗೆ ಇದುವರೆಗೂ ಆ ರೀತಿ ಯಾವುದೇ ಒಂದು ಇಶ್ಯೂ ಕಂಡಿಲ್ಲ, ಯಾವುದೇ ಹೀಟಿಂಗ್ ಇಶ್ಯೂ ಕಂಡಿಲ್ಲ. ಬಂದರೂ ಕೂಡ ಫ್ಯೂಚರ್ನಲ್ಲಿ ಫಿಕ್ಸ್ ಮಾಡ್ತಾರೆ, ಆಪಲ್ ಅವ್ರದ್ದು ಅಪ್ಡೇಟ್ ಗ್ಯಾರಂಟಿ ಇರುತ್ತೆ, ತೊಂದರೆ ಇಲ್ಲ ಆಯಿತಾ. ಸೊ OS ಅದೇ OS, ಬೋರಿಂಗ್ ಅದೇ ಬೋರಿಂಗ್ OS. ಈಗ ಒಂದು 5-6 ವರ್ಷ ಮುಂಚೆ ಹೆಂಗಿತ್ತು ಈಗಲೂ ಆಲ್ಮೋಸ್ಟ್ ಹಂಗಿದೆ. ಅಂಥ ಮೇಜರ್ ಹೊಸ್ದಾಗಿ ಏನೂ ಇದೆ ಅಂತ ಅನ್ಸಲ್ಲ. ಕಾಂಟ್ಯಾಕ್ಟ್ಸ್ ಸೇವ್ ಮಾಡೋದು, ಕಾಂಟ್ಯಾಕ್ಟ್ಸನ್ನ ಡಿಫ್ರೆಂಟಾಗಿ ನನ್ನ ಹೆಸರು ಬರೋ ರೀತಿ ಅವತಾರ್ಸ್ ಅದು ಏನೇನೋ ಬಂದಿದೆ, ಅದೆಲ್ಲ ಆ್ಯಂಡ್ರಾಯ್ಡಲ್ಲಿ ಯಾವುದೋ ಕಾಲದಲ್ಲೇ ಇತ್ತು ಆಯಿತಾ. ಸೊ ಬಟ್ ಫೋನ್ ಅಂತೂ ತುಂಬ ಇಂಪ್ರೆಸಿವ್ ಆಗಿದೆ ಆಯಿತು, ನನಗಂತೂ ಹೆವಿ ಇಷ್ಟ ಆಯಿತು. ಬಟ್ ಪರ್ಸ್ನಲಿ ನಾನು ಐಫೋನು ಕೂಡ ಯೂಸ್ ಮಾಡಿದ್ದೀನಿ, ಇದನ್ನು ನನ್ನ ಮೈನ್ ಫೋನಾಗಿ ಯೂಸ್ ಮಾಡೋದು ನನಗೆ ಕಷ್ಟ ಆಯಿತಾ. ನಾನು ಯೂಸ್ ಮಾಡುವಂಥ ಕೆಲವೊಂದು ಅಪ್ಲಿಕೇಶನ್ಗಳು ನನಗೆ ಈ ಒಂದು ಆಪಲ್ನಲ್ಲಿ ಕಷ್ಟ. ಫೈಲ್ ಟ್ರಾನ್ಸ್ಫರ್ ಮಾಡೋದು ಕಷ್ಟ, ಹೌದು ಆಪಲ್ ಡಿವೈಸ್ ಇದ್ದರೆ ಫೈಲ್ ಟ್ರಾನ್ಸ್ಫರ್ ಮಾಡೋದು ಈಸಿ, ಬಟ್ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಿಗೆ ಇದರಿಂದ ಟ್ರಾನ್ಸ್ಫರ್ ಮಾಡೋದು ತುಂಬ ಕಾಂಪ್ಲಿಕೇಟ್ ಅನಿಸುತ್ತೆ. ಒಂದೇ ಒಂದು ಸ್ಟೆಪ್ಪನ್ನು 1000 ಸ್ಟೆಪ್ ಮಾಡಬೇಕು ಇದರಲ್ಲಿ, ಅದೊಂದು ನನಗೆ ಹೆವಿ ಹಿಂಸೆ ಅನಿಸುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತಂದರೆ ಅಲ್ಲಿ ವೈಫೈ 6 ಇದೆ, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ ಇದೆ, ಲೈಡಾರ್ ಸೆನ್ಸಾರ್ ಇದೆ, ಮತ್ತು NFC ಕೂಡ ಸಿಗ್ತದೆ. ಆಪಲ್ ಪೇ ನಮ್ಮ ಇಂಡಿಯಾದಲ್ಲಿ ಸದ್ಯ ಕೆಲಸ ಮಾಡಲ್ಲ, ಬಟ್ NFC ಪೇಯನ್ನು ಬೇಕಾದರೆ ನೀವು ಮಾಡಬಹುದು. ಬೆಂಕಿ ಫೋನು ಬೆಲೆ ಕೂಡ ಹಂಗೆ ಇದೆ, ಕಡಿಮೆ ದುಡ್ಡೇನಲ್ಲ ಗುರು ಆಯಿತಾ. iPhone 15 80,000 ಆಗುತ್ತೆ, ಅದರ ಡಬಲ್ ಪ್ರೈಸು 15 Pro Max. ಪರ್ಸನಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಹೆಂಗೆ ಗೊತ್ತಾ, iPhone 15 ನಿಜ ತುಂಬ ಚೆನ್ನಾಗಿದೆ ಆಯಿತಾ. ಒಂದು ಡಿಸ್ಪ್ಲೇ ರಿಫ್ರೆಶ್ ರೇಟ್ ಕಡಿಮೆ ಇದೆ ಅಂತ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ. ಡೈನಮಿಕ್ ಅಲೆಂಡ್ ಬೇರೆ ಕೊಟ್ಟಿದ್ದಾರೆ. ಸೊ ತೊಗೊಂಡ್ರೆ ಅದು ತೊಗೊಳ್ಳಿ, ಆ ಫೋನ್ ತುಂಬ ಚೆನ್ನಾಗಿದೆ. ಆ ಪ್ರೈಸ್ ರೇಂಜಿಗೆ ಕಣ್ಣು ಮುಚ್ಕೊಂಡು ತೊಗೊಬೋದು iPhone 15. ಬಟ್ ಇದು ತುಂಬ ಓವರ್ ಪ್ರೈಸ್ಡ್ ನಮ್ಮ ದೇಶದಲ್ಲಿ ಅಂತ ಅನ್ಸುತ್ತೆ ಆಯಿತಾ. ನೀವು ಅದರಲ್ಲೂ ಆಪಲ್ ಕೇರ್ ಪ್ಲಸ್ ಅಂತ ತೊಗೋತಾ ಇದ್ದೀರಾ ಅಂತ ಅಂದರೆ 180,000 ಆಗುತ್ತೆ, ಬಟ್ ವರ್ತ್ ಅಲ್ಲ. ನೀವು ಇನ್ ಕೇಸ್ ಬೇರೆ ದೇಶದಿಂದ ಅಂದರೆ US ತರಿಸ್ತಾ ಇದ್ರೆ, ಅಮೆರಿಕಾದಿಂದ ತರಿಸಿದ್ರೆ ಬರೀ 105,000 ರೂಪಾಯಿ ಆಗುತ್ತೆ ಅಷ್ಟೇ, ಬರೀ 105,000 ರೂಪಾಯಿಗೆ ಫೋನ್ ಸಿಗುತ್ತೆ ನಿಮಗೆ. ಹಾಂ, ಅಮೆರಿಕಾದಲ್ಲಿ ಯಾರು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಇದ್ರೆ ಅವ್ರ ಕೈಲಿ ತರಿಸಿ, ನಮ್ಮ ದೇಶದಲ್ಲಂತೂ ದೇವ್ರನ್ನ ತಗೊಳಕ್ಕೆ ಹೋಗ್ಬಿಡಿ. ಓವರ್ ಪ್ರೈಸ್ಡು, ಹೆವಿ ಓವರ್ ಪ್ರೈಸ್ಡು. ಅಷ್ಟು ಇಷ್ಟೊಂದು ದುಡ್ಡನ್ನು ಈ ಫೋನಿಗೆ ಕೊಡೋ ಅವಶ್ಯಕತೆ ಇಲ್ಲ ಗುರು. ನಾನು ಬಿಡಿ ಆಯಿತಾ, ನಿಮಗೋಸ್ಕರ ವೀಡಿಯೋ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ನಾನು ನಿಜವಾಗ್ಲೂ ನಾನು ಯೂಟ್ಯೂಬರ್ ಆಗಿಲ್ಲ ಅಂದಿದ್ದರೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ನಾನು ಈ ಫೋನ್ನ ಪರ್ಚೇಸ್ ಮಾಡ್ತಿರಲಿಲ್ಲ. 160,000 ರೂಪಾಯಿ ಒಂದು ಸ್ಮಾರ್ಟ್ ಫೋನಿಗೆ ಯಾವನು ಕೊಡ್ತಾನೆ? ಈ ಫೋನ್ ಏನಾದರೂ ಒಂದು 20,000 ಲಂಚ್ ಆಗಿದ್ರೆ ಓಕೆ ಅನ್ಬೋದು. ಅಮೆರಿಕಾದಲ್ಲಿ ಇದೇ ಫೋನ್ 105,000 ರೂಪಾಯಿಗೆ ಸಿಗುತ್ತೆ ಅಂತ ಅಂದರೆ ನಮ್ಮ ದೇಶದಲ್ಲಿ 160,000 ಯಾಕೆ ಕೊಡಬೇಕು ನಾವು? ಹಾಂ, ಸೊ ಬೆಲೆ ಓವರ್ ಪ್ರೈಸ್ಡ್ ಇದೆ. ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ. ಹೆವಿ ಅಂದರೆ ಹೆವಿ ಎಕ್ಸ್ಪೆನ್ಸಿವ್ ಆಯಿತು. ಬೇರೆ ದೇಶದಿಂದ ಬರೋರಿದ್ದರೆ ದಯವಿಟ್ಟು ಅವ್ರು ಅದನ್ನು ತರಿಸಿ, ಅಥವಾ ಆಫರಲ್ಲಿ ನಿಮಗೆ ಹೆವಿ ಕಡಿಮೆಗೆ ಸಿಕ್ತು ಅಂದರೆ ತರಿಸ್ಕೊಳ್ಳಿ. ಬಿಟ್ಟರೆ ಈ ಫೋನು ನಮ್ಮ ದೇಶದಲ್ಲಿ ತೊಗೊಳ್ಳುವಂಥದ್ದು ವರ್ತ್ ಅಲ್ಲ. ಬಟ್ ಬೆಂಕಿ ಫೋನು ಆಯಿತಾ, ಫೋನ್ ಬಗ್ಗೆ ಕಂಪ್ಲೇಂಟ್ ಇಲ್ಲವೇ ಇಲ್ಲ, ಬೆಂಕಿ ಫೋನು. ಬಟ್ ಬೆಲೆ ಜಾಸ್ತಿ ಆಯಿತು ಅಷ್ಟೇ. ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಆಯಿತಾ. ಸೊ ಏನನ್ನಿಸ್ತು ಕಾಮೆಂಟ್ ಮಾಡಿ ನೋಡೋಣ. ಆದರೆ ಸ್ಯಾಮ್ಸಂಗ್ ಫೋನಿಗೆ ಕಂಪ್ಯಾರಿಸನ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ, ಕ್ಯಾಮ್ರಾ ಕಂಪ್ಯಾರಿಸನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾಡಿದ್ರೂ ಮಾಡೋದಿಲ್ಲ ಅಂದಿಲ್ಲ, ನಿಮ್ಮ ಮೇಲೆ ಡಿಪೆಂಡು. ನೀವು ಮಾಡಿ ಅಂದರೆ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.